ನವೀನ್ ಸರ್. ಯಾರು ರವಿ? ಒಂದ್ ನಿಮಿಷ, ಇದು ರೆಕಮೆಂಡೇಶನ್ ಅಲ್ಲ, ಒಂದು ಸಜೆಷನ್. ನಮ್ಮ ಪ್ರಾಜೆಕ್ಟ್ಗೆ ಬೇರೊಬ್ರು ಲೀಡರ್. ನಿನಗಿಂತ ಬೆಸ್ಟ್ ಯಾರಿದ್ದಾರೆ ರವಿ? ಇಲ್ಲ, ಆಂಟೋನಿಗೆ ಇದರಲ್ಲಿ ಇಷ್ಟ ಇದೆ, ನನಗಿಂತ ಚೆನ್ನಾಗಿ ಅವ್ರು ಕೆಲಸ ಮಾಡಬಹುದು. ಮತ್ತು ಅವರ ಬೇಸಿಕ್ ಟೇಸ್ಟೇ ಮರೈನ್ ಸ್ಟ್ರಕ್ಚರ್ ಮತ್ತು ಅದರ ಡಿಸೈನ್. ನೋ ವೈ ಸರ್, ಇದನ್ನು ನೀನೇ ಲೀಡ್ ಮಾಡಬೇಕು ರವಿ. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಡ್ಯಾಡಿ ನಿನಗೆ ಜವಾಬ್ದಾರಿ ವಹಿಸಿದ್ದಾರೆ, ಅವರು ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾರೆ. ಗುಡ್ ಡೇ. ಆಂಟೋನಿ, ನನ್ನ ಕೈಲಿ ಆಗಿದ್ದನ್ನ ನಾನು ಮಾಡಿದೆ, ಮಾಡ್ದಾಗ ನಟಿಸ್ದೆ. ಇದರಲ್ಲೆಲ್ಲ ಬುದ್ಧಿವಂತ ನೀನು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಆನಂದ್. ಸರಿಯಾದ ದಾರಿ ಗೊತ್ತಿಲ್ಲ ಸರ್ಗೆ, ನಾನು ಬರ್ತಾ ದಾರಿಲಿ ಕಾಲ್ ಮಾಡ್ತೀನಿ. ನಾನು ಮಧ್ಯಾಹ್ನದ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ್ಬಿಡ್ತೀನಿ ಸರ್. ಓಕೆ ಸರ್. ಪಾರು, ನವೀನ್ ಅವರ ಅಪ್ಪ ಕೃಷ್ಣಮೂರ್ತಿ ಸರ್ ನಮ್ಮ ಚೇರ್ಮನ್. ನನ್ನ ಥರದ ಒಬ್ಬ ರೀಜನಲ್ ಹೆಡ್ನ ಅವ್ರ ಗೆಸ್ಟ್ ಹೌಸ್ಗೆ ಕರಿತಾ ಇದ್ದಾರೆ ಅಂತಂದರೆ ಇಟ್ ಮೀನ್ಸ್ ಸಮಥಿಂಗ್ ಬಿಗ್. ಏನೇ ಆದರೂ ಒಂದಿನ ಉಳ್ಕೊಬೇಕಾಗ್ಬರುತ್ತೆ, ತುಂಬ ಜನಗಳ ಜೊತೆ ಕುಡಿಬೇಕಾಗಿ ಬರುತ್ತೆ, ಕುಡ್ದಿರೋರು ಮಾತಾಡೋದನ್ನು ಕೇಳಬೇಕಾಗುತ್ತೆ. ಅವ್ರ ಜೀವನ ಶುರು ಮಾಡಿದಾಗಿಂದ ಸೌತ್ ಇಂಡಿಯಾದಲ್ಲೇ ದೊಡ್ಡ ಬಿಲ್ಡರ್ ಹೇಗಾದರು ಅಂತ ಎಲ್ಲ ಕಥೆನೂ ಹೇಳ್ತಿರ್ತಾರೆ. ಆದರೆ ಬೆಳಕರಿಯುವಾಗ ರವಿ ಅಬ್ರಹಾಂ ಬಹುಶಃ ಈ ಕಂಪ್ನಿಗೆ ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು. ಹಾಗಿದ್ರೆ ನಾಳೆ ನೀವು ಖಂಡಿತ ಹೋಗ್ಲೇಬೇಕು. ಹಾಗಿದ್ರೆ ನಾಳೆ ನಾಳೆ ಪಾರ್ಟಿನ ಕ್ಯಾನ್ಸಲ್ ಮಾಡ್ತೀನಿ, ಅಮ್ಮನ ನಾನು ನೋಡ್ಕೋತೀನಿ. ನೋ ವೇ, ಆನ್ಸಿ ಹತ್ರ ಎಲ್ಲ ಪ್ಲಾನ್ ಹೇಳ್ಬಿಟ್ಟೆ, ನೀನು ಅವಳ ಹತ್ರ ನನ್ನ ಮುಟ್ಟಾಳನ್ ಮಾಡ್ಬೇಡ. ನೀನೊಂದು ಕೆಲಸ ಮಾಡು, ಕೆಲವೊಮ್ಮೆ ಮಗು ನೋಡ್ಕೊಳಕ್ ಒಬ್ರು ಆಯಾ ಬರ್ತಿದ್ರಲ್ಲ, ಅವ್ರ ಹೆಸರೇನು? ಸಿಸಿಲಿ. ಹಾ, ಅವರೇ. ಅವಳ ಹತ್ರ ಆದ್ರೆ ಅಮ್ಮ ಇರ್ತಾಳೆ. ಹಾ, ಹಾಗಾದ್ರೆ ನಾನು ಹೋಗ್ತಾ ದಾರಿಲಿ ಡ್ರಾಪ್ ಮಾಡ್ತೀನಿ. ಓಕೆ, ನಾನು ಅವಳಿಗೆ ಕಾಲ್ ಮಾಡಿ ನೋಡ್ತೀನಿ. ಓಕೆ. ಸೇವಾಲ್ ಕಡೆ ಅವ್ರ ತಾನೆ? ಹ್ಮ್, ಬಿಯಾಟ್ರಿಸ್. ಸಿಸಿಲಿಗೆ ಬೇರೆ ವರ್ಕ್ ಇದೆ, ಅದಕ್ಕೆ ನಾನು ಬಂದೆ. ಬನ್ನಿ. ಸ್ವಲ್ಪ ಲೇಟ್ ಆಯ್ತು, ಟ್ರಾಫಿಕ್ ತುಂಬಾ ಇತ್ತು. ಪರವಾಗಿಲ್ಲ, ನಾವಿನ್ನೂ ರೆಡಿ ಆಗ್ತಾ ಇದೀವಿ. ಮಗು ಎಲ್ಲಿ? ಅಮ್ಮ, ಮಗು ಹೆಸರೇನು? ಮಗು ಅಲ್ಲ, ಅಮಿತಾ ಸೂಸನ್ ಅಬ್ರಹಾಂ. ಏಯ್, ಚೆನ್ನಾಗಿದೆ. ನೀವು ರೆಡಿ ಆದ್ರ? ಮತ್ತಿನ್ನೇನು, ನಿಮಗೆ ಲಿಫ್ಟಿಗೂ ಮಸ್ಕರ ಅವಶ್ಯಕತೆ, ನಾನು ಎಕ್ಸ್ಟ್ರಾ ಅಂಡರ್ವೇರ್ ತಗೊಂಡ್ರೆ ಸಾಕು. ತುಂಬಾ ಮಾತಾಡ್ಬೇಡಿ, ನಿಮ್ಮನ್ ಯಾರು ಆಫೀಸ್ ಅಲ್ಲಿ ಇಟ್ಕೊಂಡಿದ್ದಾರೆ? ಆ ಮತ್ತೆ ಸಿಸಿಲಿ ಬಂದಿಲ್ಲ, ಬೇರೆ ಯಾರೋ ಬಂದಿದ್ದಾರೆ. ಬಿಯಾಟ್ರಿಸ್. ಬಿಯಾಟ್ರಿಸಾ? ಹ್ಮ್. ಆ ಹೆಸರೇ ಒಂಥರ ಇದೆಯಲ್ಲ. ಛೇ, ಇಲ್ವಾ? ಬಿಯಾಟ್ರಿಸ್ ಏನೋ. ಅಮ್ಮ ಮುತ್ ಕೊಡದ? ಜಾಗ್ರತೆ ಆಗಿರಿ, ಸ್ವಲ್ಪ ಕಷ್ಟನೆ. ಅಮ್ಮ ಪುಟ್ಟಿ, ನಿಮ್ಮಅಮ್ಮ ಏನ್ ಹೇಳ್ತಿದ್ಲು, ನಾ ಡುಮುಗಿದ್ದೀನಿ ಅಂತನಾ? ಇಲ್ವಲ್ಲ, ನೀವ್ ಪರ್ಫೆಕ್ಟ್ ಆಗೇ ಇದ್ದೀರಾ. ನೋಡ್ದೆ ನೀನು? ಅವಳು ಹಾಗೆ ಹೇಳ್ತಾಳೆ. ಅವಳ ಹೀರೋಸ್ ಯಾರು ಗೊತ್ತಾ? WWF ರೌಡಿಗಳು. ಅವರು ರೌಡಿಗಳಲ್ಲ, ಕೇನ್. ಹ್ಮ್, ಹಾಳ್ ಮಾಡ್ಬಿಟ್ಯಾ. ಹ್ಮ್, ಸರಿ ಬಿಡು, ನಂಗೊಂದ್ ಮುತ್ ಕೊಡು. ಹ್ಮ್. ಓಕೆ ಓಕೆ. ಬಿಯಾಟ್ರಿಸ್, ಗೊತ್ತಲ್ವಾ ಪಾರು ಒಂದ್ ಪಾರ್ಟಿಗೆ ಹೋಗ್ತಿದಾರೆ ಅಂತ? ಎಷ್ಟೇ ಲೇಟ್ ಆದ್ರೂ ಅವಳು ಬಂದ್ಮೇಲೆ ನಿನ್ ಮನೆಗೆ ಹೋಗ್ಬೇಕು. ಹಾಗೆ ಆಗ್ಲಿ. ಪಾರು, ನನ್ನ ಮೊಬೈಲ್ ಚಾರ್ಜರ್ನ ಗಾಡಿಲಿ ಇಟ್ಟೆ. ಇಲ್ಲ ಇಲ್ಲ, ನೀವ್ ಅದನ್ನ ಇಟ್ಟಿರ್ಲಿಲ್ಲ, ನಾನೇ ಇಟ್ಟೆ. ನೀನ್ ಇಲ್ದೇ ಇದ್ರೆ ನಾನು ಹೇಗ್ ಮಾಡ್? ಹ್ಮ್, ಸಾಕು ಸಾಕು, ಹೊರಡಿ ಮೊದ್ಲು. ಒಂದ್ ಕಾಂಪ್ಲಿಮೆಂಟ್ ಕೊಡೋಣ ಅಂತ ಅನ್ಕೊಂಡೆ. ಬೇಡ ಅಂದ್ರೆ ಬೇಡ. ಬಾಯ್ ಅಮ್ಮ, ಲವ್ ಯು. ಬಾಯ್. ಈ ಬಿಯಾಟ್ರಿಸ್ ಜೊತೆ ಅವಳು ಇರ್ತಾಳಲ್ವಾ? ವಿಪಿ ಪೋಸ್ಟ್. ನಿನ್ನೆ ನಾನು ಹೇಳಿದ ವಿಪಿ ಪೋಸ್ಟ್ ನನಗೆ ಸಿಗ್ಲಿಲ್ಲ ಅಂದ್ರೆ, ಆದ್ರೆ ಹೆಡ್ ಆಫ್ ಆಪರೇಷನ್ ಆಗಿದ್ರು 80% ಹೈಕ್ ಸಿಗುತ್ತೆ. ಏ, ನಾವು ಒಂದ್ಸಲ ಮಿರಾನ್ ಫ್ಲಾಟಿಗೆ ಹೋಗಿ ನೋಡಿದ್ವಲ್ಲ, ಸಮುದ್ರ ತೀರದಲ್ಲಿರೋ ಬಾಲ್ಕನಿ, ನಿನಗಿಷ್ಟ ಆಗಿತ್ತಲ್ಲ, ಅದನ್ನ ತಗೋಬೇಕು. ಛೇ, ನಿಮ್ಗಿನ್ನೂ ನಾಪ್ಕ ಇದ್ಯಾ? ನಾನೇನೋ ಸುಮ್ನೆ ಬಾಯಿ ಮಾತಿ ಕೇಳ್ದೆ. ಇದನ್ನು ಮಾಡದೆ ಇದ್ರೆ ಇದೆಂತ ಜೀವನ? ಅಲ್ಲೊಬ್ರು ಅಜಯ್ ಅಂತ ಇದ್ರಲ್ವಾ, ಆರ್ಕಿಟೆಕ್ಚರ್, ಅವರೇ ಅಲ್ಲಿ ಈಗ ಮಾರ್ಕೆಟಿಂಗ್ ಹೆಡ್, ಅವರಲ್ಲೇ ಇರ್ತಾರೆ.
ನನ್ ಗಾಡಿ ಸ್ವಲ್ಪ ರಿಪೇರಿ ಆಗಿದೆ, ಸ್ವಲ್ಪ ಲಿಫ್ಟ್ ಕೊಡೋಕ್ಕಾಗತ್ತಾ? ಥ್ಯಾಂಕ್ಸ್. ಸಿಟಿ ಸೆಂಟ್ರಿಗೆ ಹೋಗ್ತಾ ಇದ್ದೆ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ, ಅದ್ರ ಜೊತೆಗೆ ಸ್ಪೀಡ್ ಪಾರ್ಸೆಲ್ ಸರ್ವಿಸಲ್ಲಿ ಒಂದು ಅಪಾಯಿಂಟ್ಮೆಂಟ್ ಇತ್ತು. ಇವಾಗ ನೋಡಿದ್ರೆ ಕಾರ್ ಬೇರೆ ಸ್ವಲ್ಪ ರಿಪೇರಿ ಆಗಿಬಿಡ್ತು. ಇವತ್ತು ಮಾತ್ರ ಅಲ್ಲ, ಯಾವಾಗಲೂ ಹೀಗೆ ಆಗ್ತಾ ಇರುತ್ತೆ. ನಿಮ್ಮ ಹೆಸರು ಏನು ಅಂತ? ರವಿ, ರವಿ ಅಬ್ರಹಾಂ. ಇವರು ನಿಮ್ಮ ವೈಫು ಅಲ್ವಾ? ಹಾಂ, ಪಾರ್ವತಿ. ಓ, ಹಾಗಾದರೆ ಎಂಟ್ರಿ ಕಾಸ್ಟು ಅಲ್ವಾ? ಅದೇ ಅದೇ. ಎಲ್ಲಿ ಕೆಲಸ ಮಾಡೋದು? ಜಾಬ್? ಏಟ್ರಿನ್ ಟವರ್ಸ್. ಅದು 20th ಮಹಡಿನಾ? 21. ಅದೇ ಅದೇ, ಅಲ್ಲಿಗೆ ನಾನು ಬಂದಿದ್ದೀನಿ, ಸುಮ್ಮನೆ ಬರಲಿಲ್ಲ, ಅಲ್ಲಿ ಸ್ವಲ್ಪ ಕೆಲಸ ಇತ್ತು ನನಗೆ. ಅಲ್ಲಿಗೆ ಬಂದಿದ ತಕ್ಷಣ ಒಂದು ಚಿಕ್ಕ ಪ್ರಾಬ್ಲಮ್, ಈ ಟಾಯ್ಲೆಟ್. ಟಾಯ್ಲೆಟಾ? ಅದೇ, ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾ ಇದ್ದ 3rd ಮಹಡಿಲಿ. ಪ್ರೈಮ್ ಫೋಕಸ್? ಪ್ರೈಮ್ ಫೋಕಸ್. ಅವ್ರು ಅಲ್ಲಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು, ಅವನ ಆಫೀಸ್ಗೆ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡೆ. ಇದು ಯಾವ ಕಾರು? ಫಾರ್ಚುನರ್. ನನ್ನ ಹತ್ರ ಒಂದು ಕಾರ್ ಬಗ್ಗೆ ಹೇಳಿದ್ರು, ಈ ಕಾರ್ ಬಗ್ಗೆ ಅಲ್ಲ, CRV 2005 ಮಾಡೆಲ್, ಒಂದು 12 lakh ರೂಪಾಯಿ ಹೇಳಿದ್ರು. ನನ್ನ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ. 12 lakh ಕರೆಕ್ಟ್? ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡಿದ್ದೆ. ಸಿಕ್ಕಿದ್ರೆ? ನಿಮ್ ಗಾಡಿ? ಹಳೆ ಕಾರು, 98. ಸ್ವಲ್ಪ ದಿವಸದಿಂದ ಪ್ರಾಬ್ಲಮ್ ಆಗ್ತಾನೆ ಇದೆ. ನನ್ನ ಮೇಲೇನೋ ಕೋಪ ಅನ್ಸುತ್ತೆ, ರಿಪೇರಿ ಆಗ್ತಾನೆ ಇರುತ್ತೆ. ನಗಬೇಡಿ, ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಒಂದು ಬಂಧನ ಆಗುತ್ತಲ್ಲ. ನೀವೇ ನೋಡಿ, ನಾನು ಬಂದು ಸ್ವಲ್ಪ ಹೊತ್ತು ತಾನೇ ಆಗಿದ್ದು, ನಾವೀಗ ಕ್ಲೋಸ್ ಆದ್ವಲ್ವಾ? ಕಾರ್ಗಳು ಹಾಗೇನೆ, ಆದರೆ ಕೆಲವರು ಇರ್ತಾರೆ ಮದುವೆ ಆಗಿ ಒಂದು 10-20 ಆದರೂ ಕೂಡ ಹೆಂಡತಿ ಹತ್ರ ಮಾತೇ ಆಡೋದಿಲ್ಲ. ನನಗೂ ನನ್ನ ಕಾರ್ಗೂ ಹಾಗೆ ಅನಿಸುತ್ತೆ, ಯಾವಾಗಲೂ ಸಮಸ್ಯೆನೆ. ಪೆಟ್ರೋಲ್ ಅವಾಗವಾಗ ಹಾಕ್ಸ್ತಾನೆ ಇರ್ತೀನಿ, ಆದರೆ ನಾನು ಕಮ್ಮಿ ಮಾಡಿದ್ದೀನಾ? ಲೆಫ್ಟ್ ಅಲ್ಲ, ರೈಟು. ಸಿಟಿ ಸೆಂಟರ್ ತಾನೆ ಈ ಕಡೆನೆ? ಇಲ್ಲ, ಬಲ್ಗಡೆನೆ. ಅಲ್ಲ ಇವ್ರೆ, ಇದೇ ದಾರಿ. ರೈಟ್ ಕಟ್ ಮಾಡಿ. ಇದೇ ಕಣ್ರಿ ದಾರಿ? ನನಗೆ ಗೊತ್ತಿಲ್ವಾ? ಕಾರನ್ನ ರೈಟ್ ತಿರುಗಿಸೋ. ಏನಂದೆ? ಕಾರನ್ನ ರೈಟ್ ತಿರುಗಿಸೋ.